ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮ ಪಂಚಾಯಿತಿ ಎರಡನೇ ಅವಧಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಮಾಡಲಾಯಿತು. ಕೆರೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ವೀರೇಂದ್ರ ರಾಮಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷೆಯಾಗಿ ಶ್ರೀಮತಿ ಶ್ರೀದೇವಿ ಸತ್ಯಪ್ಪ ಕೋತ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು, ಚುನಾವಣೆ ಅಧಿಕಾರಿಗಳಾದ ಪಿ ಸದಾಶಿವ ಇವರ ನೇತೃತ್ವದಲ್ಲಿ ಈ ಪ್ರಕ್ರಿಯೆ ಜರುಗಿತು. ಒಟ್ಟು 41 ಗ್ರಾಮ ಪಂಚಾಯಿತಿ ಸದಸ್ಯರು ಒಮ್ಮತದ ಮೇರೆಗೆ ಕೆರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಠಲ್ ವಾಳ್ಕೆ, ಮಾಜಿ ಡಿಕೆಎಸ್ಎಸ್ಕೆ ನಿರ್ದೇಶಕರು ಮಲ್ಲಿಕಾರ್ಜುನ್ ವಿರೂಪಾಕ್ಷಿ, ಅಪ್ಪಸಾಬ್ ಬ್ಯಾಳಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಮುಖಂಡರು, ಹಿರಿಯರು ಉಪಸ್ಥಿತರಿದ್ದರು. ಶಿವಾನಂದ ಭಂಡಾರಿ, ಎನ್ಕೆಎಸ್ ಟಿವಿ 4, ಚಿಕ್ಕೋಡಿ. ವೀರೇಂದ್ರನಾಥ ಪಾಟೀಲ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ರುಪ್ನಾ ಗ್ರಾಮದ ವತಿಯಿಂದ ಶ್ರೀದೇವಿ ಕೋತಿಯವರಿಗೆ ಉಪಾಧ್ಯಕ್ಷ ಪಟ್ಟಿದಂಥ ಹುದ್ದೆಗೆ ಅವರಿಗೂ ಕೂಡ ಧನ್ಯವಾದಗಳು. ಈಗ ನಮ್ಮ ರುಪ್ನಾಳ ಗ್ರಾಮದಲ್ಲಿ ಒಂದು ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಧನವಾಡ ಸಾಹುಕಾರ ನೇತೃತ್ವದಲ್ಲಿ ಈ ಥರ ಉಪಾಧ್ಯಕ್ಷ ಸ್ಥಾನ ಪಟ್ಟಿದ್ದಕ್ಕೆ ಧನವಾಡ ಸಾಹುಕಾರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿ ಇಷ್ಟು ಹೇಳಿ ನಮಗೆ ಖುಷಿ ಆಗಿದೆ. ಯಡೂರು ವರ್ಷ ಏನು ಕೆಲಸಗಳು ಉಳಿದವ್ರಲ್ಲ ಕೆಲಸಗಳೆಲ್ಲ ಹೆಂಗ್ ಮಾಡ್ತೀರಿ? ಸರಿ ಒಂದ ಮಟ್ಟ ಒಂದು.